ನಾಳೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ಫಲಿತಾಂಶ ಹೊರಬೀಳಲಿದೆ ಒಂದಿಷ್ಟು ಎಕ್ಸಿಟ್ ಪೋಲ್ಗಳಲ್ಲಿ ಜೆ ಡಿ ಎಸ್ಗೆ ಕಡಿಮೆ ಸ್ಥಾನವನ್ನು ಕೂಡ ಹೇಳಿದ್ರು ಈ ವಿಚಾರವಾಗಿ ಅಂದರೆ ನಾವು ಇಪ್ಪತ್ ನೂರ ಇಪ್ಪತ್ತ್ ಸೀಟ್ಗಳನ್ನು ಗೆಲ್ತೇವೆ ಅನ್ನುವಂತಹ ವಿಶ್ವಾಸ ಈಗಲೂ ಕೂಡ ಜೆ ಡಿ ಎಸ್ ನಾಯಕರುಗಳು ಹೊಂದಿರುವಂಥದ್ದು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಎಸ್ನ ರಾಜ್ಯಾಧ್ಯಕ್ಷರಾದಂತಹ ಸಿ ಎಂ ಇಬ್ರಾಹಿಂ ಸರ್ ಇದ್ರೆ ಮಾತಾಡಿಸ್ತಾ ಹೋಗ್ತೇನೆ ಸರ್ ಎಕ್ಸಿಟ್ ಪೋಲು ರಿಸಲ್ಟ್ ಬಂದಿದೆ ಮೊದಲನೇ ರಿಯಾಕ್ಷನ್ ಅದನ್ನು ನಂಬೋದೇ ಅಲ್ಲ ನಾವು ಲಾಸ್ಟ್ ಟೈಮು ಎಕ್ಸಿಟ್ ಪೋಲು ಚಾಣಕ್ಯನ ನೂರಿದ್ರು ಎಪ್ಪತ್ತಾರು ಬಂತು ಕಾಂಗ್ರೆಸ್ಗೆ ದುಡ್ಡು ಕೊಡ್ತವ್ರೆ ಪಾಪ ಅವ್ರು ಹೇಳ್ತಾರೆ ನಮ್ಮ ಹತ್ರಕ್ಕೆ ದುಡ್ಡುಲ್ಲ ಹೇಳ್ಸಕ್ಕೆ ಆಗೋಲ್ಲ ನಮ್ಮಲ್ಲಿ ಜನ ಜನಕ್ಕೆ ನಂಬಿದ್ದೀವಿ ನಮ್ಮ ಗೆಲುವು ಜನರ ಗೆಲುವು ನಮ್ಮ ಸೋಲು ಜನರ ಸೋಲು ಜನರ ಮೇಲೆ ಬಿಟ್ಟಿದ್ದೀವಿ ನಾವು ಎರಡು ರಾಷ್ಟ್ರೀಯ ಪಕ್ಷಗಳು ಈ ಬಾರಿ ಚುನಾವಣೆನ ದುಡ್ಡಿನ ಮೇಲೆ ಮಾಡಿದೆ ಅಂತ ಹೇಳ್ತೀವಿ ನೂರು ನೂರು ದುಡ್ಡು ಇಲ್ದಿದ್ರೆ ಅವ್ರಿಗೆಲ್ಲಿ ಅವ್ರ ಅಡ್ವರ್ಟೈಸ್ಮೆಂಟ್ಗಳು ಅವ್ರಿಗುರು ಜಾಹೀರಾತುಗಳು ದುಡ್ಡು ಇಲ್ದ ಇನ್ನೇನು ಧರ್ಮಕ್ಕೆ ಹಾಕ್ತಾರೆ ದುಡ್ಡು ಕೊಟ್ಟೆ ಮಾಡಿಸಿದಾರೆ ನಮ್ಮ ಹತ್ರಕ್ಕೆ ಆಸಕ್ತಿ ಇಲ್ಲ ಸರಿಯಾಗಿ ಮತ್ತೊಂದು ಕಡೆ ಜೆಡಿಎಸ್ ಶಾಸಕರುಗಳನ್ನ ಸಂಪರ್ಕ ಮಾಡೋ ಒಂದಿಷ್ಟು ಚಟುವಟಿಕೆಗಳು ನಡೀತಿದೆ ಅಂತಹ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಅವ್ರು ಏನೇ ಪ್ರಯತ್ನ ಪಟ್ಕೊಂಡ್ರು ಸಫಲರಾಗಲ್ಲ ಅವ್ರು ಮಾಡಿಕೊಳ್ಳಿ ನಾವು ಬಟ್ ನಮಗೆ ರಿಸಲ್ಟ್ ತನಕ ನಾವು ಕಾಯ್ತೀವಿ